ಇತ್ತೀಚೆಗೆ ಚಿಕ್ಕೋಡಿ ಪುರಸಭೆಯಲ್ಲಿ ಪೌರಕಾರ್ಮಿಕರ ದಿನಾಚರಣೆಯನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಯಿತು. ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಡ್ಗಿಮಠ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭದಲ್ಲಿ ಎಲ್ಲ ಪೌರಕಾರ್ಮಿಕರಿಗೆ ಸನ್ಮಾನಿಸಿ ಟಿಪಿನ ಕ್ಯಾರಿಯರ್ ಉಡುಗೊರೆಯಾಗಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಜಯ್ ಕೌಡ್ಗಿಮಠ್, ಚಿಕ್ಕೋಡಿ ಪಟ್ಟಣದಲ್ಲಿ ಪೌರಕಾರ್ಮಿಕರು ಕೊರೋನಾ ಸಂದರ್ಭದಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಈಗಲೂ ಪ್ರತಿದಿನ ನಗರವನ್ನು ಸ್ವಚ್ಛವಾಗಿಡಲು ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ ಎಂದರು. ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕೋಡಿ ಪುರಸಭೆಯ ಗೌರವಾದ ಅಧ್ಯಕ್ಷರಾದ ಪ್ರವೀಣ್ ಕಾಂಗ್ರೆಸ್ ಅವರು ಬೇಕಾಗಿತ್ತು, ಆದರೆ ಅರ್ಜೆಂಟ್ ಕೆಲಸದ ನಿಮಿತ್ತ ಅವರಿಗೆ ಬರಲಾಗಿಲ್ಲ. ಅವರ ಪರವಾಗಿ ನಾನು ಮತ್ತೊಮ್ಮೆ ನಿಮಗೆಲ್ಲರಿಗೂ ಒಂದು ಶುಭಾಶಯ ಕೋರುತ್ತೇನೆ. ಈ ದಿನಾಚರಣೆ ನಿಮಿತ್ತ ಎಲ್ಲ ಪೌರಕಾರ್ಮಿಕ ಸಹೋದರರು ಸಹೋದರಿಯರು ತಾಯಂದಿರಿಗೆ ಹೇಳಬೇಕಾದ ವಿಷಯ ಅಂದ್ರೆ, ನಾವೆಲ್ಲ ಇಲ್ಲಿ ಒಂದು ಕುಟುಂಬಿದ್ದಂಗ ಬೇರೆ ಬೇರೆ ಸೆಕ್ಷನ್ ಆದ್ರೂ ಎಲ್ಲರೂ ಒಂದು ಕುಟುಂಬದ ಕೆಲಸ ಮಾಡ್ಕೊಂಡು ಹೋದ್ರೆ ನಮ್ಮ ಚಿಕ್ಕೋಡಿ ಪುರಸಭೆಗೆ ನಮ್ಮ ಊರಿಗೆ ಒಂದು ಕೀರ್ತಿ ಬರುತ್ತದೆ ಅಂತ ಹೇಳಿ ಬಯಸ್ತೇನೆ. ಕಾರಣ ಯಾವುದೇ ಸಂದರ್ಭದಲ್ಲಿ ಇದಂದೇ ಕೆಲಸ ನನ್ನಲ್ಲ ಅಥವಾ ಈ ಭಾವನೆ ಇಟ್ಕೊಂಡು ಯಾರು ಕೆಲಸ ಮಾಡಬೇಡ್ರಿ. ಎಲ್ಲರೂ ಒಗ್ಗಟ್ಟಿನಿಂದ ಕಳೆದ ಹಲವಾರು ವರ್ಷದಿಂದ ಈ ಕೆಲಸ ಮಾಡ್ಕೊಂಡು ಬಂದಿರಿ. ಅದೇ ರೀತಿ ಒಂದು ಒಂದು ಕೆಲಸ ಮಾಡ್ರಿ, ಬೆಳೆ ಮಹತ್ವ ಕೊಡ್ರಿ. ಪೌರ ಕಾರ್ಮಿಕರ ಒಂದು ಜರೂರತ್ ಏನೈತೆ ಅನ್ನೋದನ್ನ ಎರಡು ವರ್ಷಗಳ ಹಿಂದೆ 2020-2021 ಕೊರೋನಾ ಕಾಲದಲ್ಲಿ ತಾವೇ ಕೆಲಸ ಕಾರ್ಯ ಮಾಡಿದ್ರಿ. ಅದು ನನಗಂದ್ರೆ ವರ್ಣನೆ ಮಾಡಕ್ಕೂ ಸಾಧ್ಯಲ್ಲ, ಅಷ್ಟು ದೊಡ್ಡ ಕೆಲಸ ಆಗಿತ್ತು. ಎಲ್ಲರೂ ತಮ್ಮ ಜೀವದ ಹಂಗ ತೊರೆದು ಇಡೀ ಚಿಕ್ಕೋಡಿಯ ಒಂದು ಆರೋಗ್ಯದ ದೃಷ್ಟಿಯಿಂದ ಹಗಲಿರುಳು ಶ್ರಮಿಸಿದ್ರಿ. ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿ ಭವಿಷ್ಯದಲ್ಲಿ ನಾನು ಹಂಗೆ ಕೆಲಸ ಮಾಡ್ಕೊಂತ ಹೋದ್ರೆ ನಮ್ಮ ಚಿಕ್ಕೋಡಿ ಪುರಸಭೆಗೆ ಒಂದು ಒಳ್ಳೆಯ ಹೆಸರು ಬರ್ತದೆ, ನಮ್ಮ ಚಿಕ್ಕೋಡಿಗೆ ಒಂದು ಒಳ್ಳೆಯ ಹೆಸರು ಬರ್ತದೆ ಅಂತ ಹೇಳ್ತೀನಿ. ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ನಾಗೇಶ್ ಬುರುಡ್, ವರ್ಧಮಾನ್ ಸದಲ್ಗೆ, ಗುಲಾಬ್ ಹುಸೇನ್ ಭಗವಾನ್, ಸಾಬೀರ್ ಜಮಾದಾರ್ ಸೇರಿದಂತೆ ಮುಂತಾದವರು ಮಾತನಾಡಿದರು. ಪೂರ್ವಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ಉಪಾಧ್ಯಕ್ಷ ರಾಜೀವ್ ಗೌಡ್ ಅವರೇ, ವರ್ಧಮಾನ್ ಮಠದಲ್ಲಿ ಅವರೇ, ನಾಮಿನೇಷನ್ ಪೇಪರ್ ಅವರಿಗೆ, ಸಾಬೀರ್ ಜಮಾದಾರ್ ಅವರೇ, ಕೈಗರ್ ಕಾಕಾ ಅವರೇ, ಬಾಬುನ ವೈದ್ಯ ಅವರೇ, ಮೇಧಾರನವರೇ, ಮತ್ತೆ ಎಲ್ಲ ಪತ್ರಕರ್ತ ಬೀತಾರೆ. ಏನ್ ಹೇಳೋದು ಮಾತಂದ್ರ, ನಾವು ಇಲ್ಲಿ ಬಂದ ಸತ್ಕಾರ ನಾವು ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ನಮ್ಗೆ ಸತ್ಕಾರ ನೀವು ವಾರ್ಡ್ನೇ ದಿನ ಕೊಡ್ತೀರಿ, ನೀವೇನು ಕೆಲಸ ಮಾಡ್ತಿರಲ್ಲ, ರಾತ್ರಿ ಅಗಡಿ ನೀವು ದುಡಿತೀರಿ ನೋಡ್ರಿ. ಆದ್ರೆ ನಿಮ್ಮ ಕೆಲಸ ನೋಡಿ ನಮ್ಗೆ ಜನ ಹೋಟಾಗಿ ತರಿಸ್ತಾರೆ. ನಮ್ದು ಪಾತ್ರ ಮುಖ್ಯ ಅಲ್ಲ, ನಿಮ್ಮದು ಮುಖ್ಯ ಪಾತ್ರ. ಗಾಳಿ ಅನ್ನಾಗಿಲ್ಲ, ರಾತ್ರಿ ಹಗಲಿ ಅನ್ನಾಗಿಲ್ಲ, ಮುಂಜಾನೆ 5-6 ಗಂಟೆಗೆ ಹೇಳ್ತೀರಿ, ಮಧ್ಯಾಹ್ನ ದುಡಿತೀರಿ, ರಾತ್ರಿ ದುಡಿತೀರಿ. ಯಾವಾಗ ಫೋನ್ ಬಂದಂತ ಸ್ವಲ್ಪ ಯಾವಾಗ ನಾವು ಅದಕ್ಕೆ ನೀವು ಹೂ ಅಂತೀರಿ. 2 ದಿವಸ ಇದೆ, ಒಂದು ಫ್ಯಾಮಿಲಿ ಐತಿ ನಡೀತಿದ್ರಿ ಪರಿವಾರ. ಸರಿ, ಎಷ್ಟು ಚಂದ ನಾವು ಚಿಕ್ಕೋಡಿ ಪುರಸಭೆ ಕೆಲಸ ಎಷ್ಟು ಎಲ್ಲ ಚಂದ ಮಾಡ್ತಾರ್ರಿ. ಆದ್ರೆ ಅರ್ಥ ಸಲುವಾಗಿ ನಾವು ಇದು ಬಂದೇವು. ಮತ್ತ ಈ ತರದ ಅಭಿನಂದನೆ ಕೊಡೋದಲ್ರಿ, ಬಹಳ ನಿಮ್ದ ಉಪಕಾರ ನಮ್ಮಾಗಿದ್ರಿ. ಆದ್ರೆ ನಾವು ಇಷ್ಟು ನಿಮ್ಗೆ ಉಪಕಾರ ಮಾಡ್ರಿ, ನಿಮ್ದು ಉಪಕಾರ ಇದ್ ನಮ್ಮಾಗಿ ನೀವು ಏನ್ ಕೆಲಸ ಚಂದ ಮಾಡ್ತೀರಿ, ಆ ಕೆಲಸದಿಂದ ಜನ ನಮ್ಗೆ ಗೊತ್ತಾಗ್ತಾರೆ, ಅವಾಗಿಲ್ಲೇ ಬರ್ತೇವೆ. ಸೊ ಆ ಇವತ್ತ ಖುಷಿದ ನಿಮಿತ್ತ ನನಗೆ ಇಟ್ಟು ಖುಷಿ ಆಗೈತಿ. ಅವ್ರು ಯಾರು ಹಿಡಿಯಲ್ಲ ಆಫೀಸರ್ಸ್ಗಳ ವಾಟರ್ ಇವತ್ತ ಗುಲಾಬ್ಗೆ ಹೋಗಿ ಕಣೀರಿ ಮಠಕ್ಕೆ ಹೋದ ನಂತರ ರಾತ್ರಿ ಊಟದ ವ್ಯವಸ್ಥೆ ನನ್ನ ಕಡೆಯಿಂದ ಮಾಡ್ಸಿದ್ರು. ಎಷ್ಟು ಮಂದಿ ಆಗ್ಲಿ, ಇದು ಯಾರ 50 ಮಂದಿ ಆಗ್ಲಿ, ಅದು ವಾಟರ್ ಸಪ್ಲೈ ಅವ್ರು ಥೋಡಿ ಮಂದಿ ಇಲ್ಲ, ಅವ್ರು ಹಿಂಗೆ ಏನಾಗಿದ್ರೆ ಅವ್ರಿಗೂ ಕರ್ಮ ಸರ್. ಅವ್ರದ್ದು ಎಷ್ಟು ಬರ್ತೈತಿ, ಏನ್ ಖರ್ಚು ಬರ್ತೈತಿ, ಆಲ್ರೆಡಿ ಈಗ ಅಮೌಂಟ್ ಕಟ್ಟಿ ಕಳ್ಸಿದ್ದೆ. ನಾನು ನಿಮ್ದು ವ್ಯವಸ್ಥೆ ಎಲ್ಲಾರ್ದು ವ್ಯವಸ್ಥೆ ನಿಪ್ಪಾಣಿ ಮಾಡಿದ್ದೀವಿ. ಈಗ ಅದು ಮತ್ತೆ ಹೆಚ್ಚು ಆದ್ರೆ ಬಿ ಗಾಡಿ ವ್ಯವಸ್ಥೆ ಆಗಲಿ, ಮತ್ತೆ ಎಕ್ಸ್ಟ್ರಾ ಗಾಡಿ ಬೇಕಾಯ್ತಂದ್ರೆ ಅದನ್ನು ನಾವು ವ್ಯಕ್ತಿಗಾಗಿ ಕೊಡ್ತೇವ್ರಿ. ಮತ್ತೆ ಎಲ್ಲಾರು ಆ ತರದ ಉಪಯೋಗ ತಗೋರಿ, ಎಲ್ಲಾರು ಊಟ ಮಾಡಿ ಸಮಾಧಾನದಲ್ಲಿ ಹೋಗಿ ಬರ್ರಿ. ಮತ್ತೆ ಏನ್ರೆ ಖರ್ಚು ಇತ್ತಂದ್ರೆ ಹೇಳಿ, ನಾವು ಮಾಡ್ಕೊಡ್ತೇವ್ರಿ. ಪೌರಕಾರ್ಮಿಕರ ದಿನಾಚರಣೆಯ ಎಲ್ಲರಿಗೂ ಶುಭಾಶಯ ಕೋರುತ್ತಾ, ಈ ದಿನಾಚರಣೆ ಶುಭ
ಶುಭದಂದು ಮೊನ್ನೆ ತಾವೆಲ್ಲರೂ ಖಾಯಮತಿ ಬೇಕಂತ ಸ್ಟ್ರೈಕ್ ಮಾಡಿದ್ರು ಅದು ನಮ್ಮ ಸರ್ಕಾರ ಮೊನ್ನೆ ಸಂಪುಟ ಸಭೆಯಲ್ಲಿ ತೀರ್ಮಾನ ತಗೊಂಡಿತ್ತು ಖಾಯಮತಿ ಮಾಡೋದಂತ ಆ ಪ್ರಕಾರ ನಿಮಗೆ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ ಅದ ಶಿವ ಸಾಹೇಬರಾಗ್ಲಿ ಅವ್ರು ನಿಮ್ದು ಏನು ಗೈಡ್ಲೈನ್ಸ್ ಪ್ರಕಾರ ಲಿಸ್ಟ್ ಹೋಗಿತ್ತು ನೋಡು ಅವ್ರದ್ದೆಲ್ಲರದ್ದು ಖಾಯಮತಿ ಆಗ್ತಿತ್ತು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ದಿನಾಚರಣೆ ಎಲ್ಲ ಸಿಬ್ಬಂದಿಗೆ ನನ್ನ ಹಾರ್ದಿಕ ಶುಭಾಶಯಗಳು ಮತ್ತು ಈಗ ನೀವೆಲ್ಲ ಎಷ್ಟು ಚಂದ ಚುಕುಡಿ ಸುಂದರ ಕೆಲಸ ಮಾಡ್ತೀರಿ ಎಲ್ಲ ದುಡಿದಿರಿ ಮಾಡ್ತೀರಿ ಮತ್ತು ಯಾವ ಇದ್ರು ನಮ್ಮ ಹಣ್ಣು ಅಂದರೆ ಗುರುತಿಂದು ಬಾಡಿ ಬರ್ತಾವೆ ಮತ್ತು ಅದು ಸಹಿತ ನೀವು ಮುಂದಾಗ್ತೀರಿ ಎಲ್ಲ ಹೋಗಿ ಮನ್ನ ಮಾಡಿ ಬರೋದಾಗಿ ಅದಕ್ಕೂ ಏನು ಸರಿಯಂಗಿಲ್ಲ ಯಾವ ಇದಕ್ಕೂ ಇಲ್ಲ ಅನ್ನಂಗಿಲ್ಲ ಮತ್ತು ನಮ್ಮ ಮನೆ ಇಂದನಗರದಾಗ ಗಣಪತಿ ಗುಡಿಯದಾಗ ಒಬ್ಬ ಇದು ಹಾಸ್ಕೊಂಡಿದ್ದು ಗಲೆ ಹಾಸ್ಕೊಂಡಿದ್ದು ಒಬ್ಬರು ಯಾರು ಮುಂದೆ ಬರಕ್ತಾ ಇರಲಿಲ್ಲ ಆಮೇಲೆ ಹನುಮಂತ್ ಸರ್ಗೆ ಹೇಳ ನಮ್ಮದು ರುಗಿ ಸಾಹೇಬ್ರಿಗೆ ಹೇಳೋಣ ಅಲ್ಲಿ ಪೊಲೀಸರು ಎಲ್ಲ ಫೋನ್ ಮಾಡೋಣ ನಮ್ಮ ಹುಡುಗರಿಗೆ ಯಾರು ಕಳಿಸ್ರ ಅನ್ನಕ್ಕಂದ್ರೆ ಯಾರು ಮುಂದೆ ಬರಕ್ತಾ ಇರಲಿಲ್ಲ ಅಂದರೆ ಇವ್ರು ಒಂದು ಆರು ಮಂದಿ ಬಂದ ಎಲ್ಲ ಫೋನ್ ಮಾಡ್ತಿರು ಪಾಪ ಅದನ್ನು ಎತ್ಕೊಂಡು ಬಂದ ಅಷ್ಟು ಬ್ಯಾಗಿಂದ ಗಾಡಿ ಹೋಗಂಗಿಲ್ಲ ಮ್ಯಾಲೆ ಎತ್ಕೊಂಡು ಬಂದ ಅಲ್ಲಿ ಇದಕ್ಕೆ ಅದೇನಿತ್ತು ಪೋಸ್ಟ್ ಮಾರ್ಟಮ್ ಹೋದೆ ಎಲ್ಲ ಅದನ್ನ ಮುಂದೆ ಎಲ್ಲ ಪೂರ್ಣ ಆಗೋ ತನಕ ಅಲ್ಲಿ ಮುಂದೆ ನಿಂತಿದ್ರು ಅವ್ರು ಅದಕ್ಕೆ ಅದು ಮೆಚ್ಚುಗೆ ಅಂದರೆ ನಮ್ಮೆಲ್ಲ ಗಲ್ಯಾಗಿ ಮಂದಿವಿ ಅದಕ್ಕೆ ಮಂದಿ ಕೂರಿಸೋರು ಚಲೋ ಮಾಡ್ರಿ ಅಂತೇಳಿ ಅಂದ್ರೆ ಅವ್ರು ಹಚ್ಕೊಂಡಾಗಿಂದ ಗಲೆ ಹಚ್ಕೊಂಡಾಗಿ ಗಣಪತಿ ದೇವ್ರು ಬಿಡಿ ಮಾಡಿ ಅಂದ್ರೆ ಅಂಜಾಕತ್ತೀರಿ ಎಲ್ಲರೂ ಯಾವಾಗ ಹೋಯ್ತಾರೋ ಯಾವಾಗ ಹೋಯ್ತಾರೆ ಯಾರು ಮುಂದೆ ಬರಾಕ್ತಾರೆ ಅದಕ್ಕೆ ನೀವು ಬಂದು ಎಲ್ಲ ಅದನ್ನು ಇದು ಮಾಡಿರಿ ಅದಕ್ಕೆ ನಾವು ಎಲ್ಲ ನಮ್ಮ ವಾರ್ಡ್ ವತಿಯಿಂದ ನಿಮಗೆಲ್ಲ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ನಮ್ಮ ಈಗ ಏನು ಇರೋದಾರಲ್ಲ ಹೆಣ್ಮಕ್ಳು ಅದಾರ ಅವ್ರಿಗೆಲ್ಲ ನಮ್ಮ ಕಡೆ ಇದೆ ಗುಲಾಮ್ ಅಣ್ಣ ಮತ್ತು ನಮ್ಮ ಕಡೆ ಇದೆ ಎಲ್ಲರಿಗೂ ಒಂದೊಂದು ಸೀರೆ ಕೊಡೋದು ಇವತ್ತು ನಿರ್ಣಯ ತೊಗೊಂಡೆವು ಈಗ ಅದು ಸೀರೆ ಬರ್ತಾವೆ ಈಗ ಎಲ್ಲರೂ ಒಂದೊಂದು ಸೀರೆ ಕೊಟ್ಬಿಡ್ತೇವೆ ಅದು ಮತ್ತು ನಿಮ್ಮ ಬಗ್ಗೆ ಏನೂ ಆಗಲಿ ನಿಮ್ದು ಏನು ಸಮಸ್ಯೆ ಇರಲಿ ಸರ್ಕಾರದಾಗಲಿ ಮತ್ತು ಇಲ್ಲಿ ಆಗಲಿ ನಿಮ್ಮ ಸೊಲಗ ನಾವು ಹೋರಾಡ್ತೇವೆ ಯಾಕಂದ್ರೆ ನಾವು ನೀವು ಕೆಲಸ ಮಾಡ್ತೀರಲ್ಲ ನಾವು ನಿಮ್ಮ ಬಗ್ಗೆ ಏನೂ ನಿಮ್ಮ ಸಮಸ್ಯೆ ಇದ್ರು ನಮಗೂ ಕೂಡ ಹೇಳ್ರಿ ಅಧ್ಯಕ್ಷರು ಕೂಡ ಹೇಳ್ರಿ ಮುಖ್ಯ ಅಧಿಕಾರಿ ಅಲ್ಲಿ ನಾವು ನಿಮ್ಮ ಸೊಲ ಏನೂ ಇದ್ರೆ ನೀವು ಮನಸ್ಸನ್ನು ಇಟ್ಕೋಬೇಡ್ರಿ ನಮಗೂ ಹೇಳ್ತೀವಿ ಬರೀ ನಾವು ನಿಮ್ಮ ಸೊಲಗಿ ಮೀಟಿಂಗ್ದಾಗ ಆಗಲಿ ಆಮೇಲೆ ಡಿ ಸಿ ಆಫೀಸ್ದಾಗ ಆಗಲಿ ಎಲ್ಲೂ ನಿಮ್ಮದು ಸರ್ಕಾರದ ವತಿ ಎಂತಕ ಇದ್ರು ನಾವು ನಿಮ್ಮ ಸಲ ಹೋರಾಡ್ತೇವೆ ನಮ್ಮ ಶಾಸಕರು ಅದಾರು ಅವರು ಕೂಡ ಏನೂ ಇದ್ರೆ ನಿಮ್ಮ ಬಗ್ಗೆ ಯಾವತ್ತೂ ನಿಮ್ಮ ಜೊತೆ ಇದಾರು ಯಾವುದು ಏನು ಕೆಲಸ ಇದ್ರೆ ನೀವು ಹೇಳಿ ನಾವು ನಿಮ್ಮ ಸಲವಾಗಿ ನಾವು ಯಾವತ್ತೂ ಸದಾ ನಿಮ್ಮ ಜೊತೆ ಇದ್ದೀವಿ ಮತ್ತು ನೀವೆಲ್ಲ ಹಿಂಗೆ ಚಂದ ಕೆಲಸ ಮಾಡ್ಕೋತೀವಿ ನಮ್ಮ ಕಡೆಯಿಂದ ಏನರ ಒಂದು ಎರಡು ತ್ಯಾಪ ನಿಮ್ಗೆ ಶಬ್ದ ಒಂದು ಹೊತ್ತಿರ್ತಾವೆ ದಯವಿಟ್ಟು ನಮ್ಮ ಕ್ಷಮಿಸ್ರಿ ಯಾಕಂದ್ರೆ ನಮ್ಮ ಏನು ಕೆಲಸ ಆಗಿಲ್ಲ ಅಂದ್ರೆ ನಮಗೆ ಗಲ್ಯಾಗ ಸ್ವಲ್ಪ ಏನು ನಿಮ್ಗೂ ನಿಮ್ಮದು ಏನು ಪ್ರಾಬ್ಲಮ್ ಇಲ್ಲ ಸಮಸ್ಯೆ ಬೇರೆ ಬೇರೆ ಇರ್ತಾವೆ ಅದು ಜನ ಅದಕ್ಕೆ ನೀವು ನಮ್ಮ ಕಡೆ ಏನು ಆಗಿದ್ರು ತಪ್ಪು ನಾವು ಕ್ಷಮೆ ಕೇಳ್ತೇವೆ ಯಾಕಂದ್ರೆ ಕೆಲಸ ಆಗ್ತಿತ್ತು ನಮ್ಮ ಜರ ಸೀಟ್ ಬಂದಿರ್ತಿತ್ತು ಯಾಕಂದ್ರೆ ಸ್ವಚ್ಛತೆ ಆಗಿರಂಗಿಲ್ಲ ಅದಕ್ಕೆ ನಮ್ಮ ಜರ ಸ್ವಚ್ಛ ಆಗಿರ್ತಿತ್ತು ಜರ ಏನರ ಶಬ್ದ ಮಾತಾಡಿದ್ರು ನಾವು ಕ್ಷಮಿಸ್ರಿ ಅಂತ ನಾವು ನಿಮ್ಮ ಕಡೆ ಇದು ಮಾಡ್ತೇವೆ ಮತ್ತು ಇದೆಲ್ಲ ಇವತ್ತು ಹೆಂಗೆ ಕುಡಿದಿರಿ ಎಲ್ಲರಿಗೆ ಪೂರ್ವಕ್ಕೆ ಮತ್ತೊಮ್ಮೆ ಶುಭಾಶಯ ಹೇಳುತ್ತಾ ಕರ್ನಾಟಕ ರಾಜ್ಯದ ಪೌರಸೇವಾ ಸಂಘದ ಶಾಖೆ ಚುಕ್ಕೋಡಿ ಇಂದು ಪೌರಸೇವಾ ನೌಕರರ ಸಂಘದ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಮಾನ್ಯ ಅಧ್ಯಕ್ಷರು ಮಾನ್ಯ ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ಎಲ್ಲ ಸದಸ್ಯರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಇಂದು ಪೌರ ಕಾರ್ಮಿಕರು ಹಾಗೂ ನೀರು ಸರಬರಾಜು ಸಿಬ್ಬಂದಿಯವರನ್ನು ಸತ್ಕರಿಸಿ ಸನ್ಮಾನಿಸಿ ಅವರುಗಳಿಗೆ ಮಾರ್ಗದರ್ಶನವನ್ನು ಇಂದು ನೀಡಿ ಕೆಲಸದ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಸ್ವಚ್ಛತೆ ಬಗ್ಗೆ ಅವರ ಬದುಕಿನ ನಲ್ಲಿ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ನಮ್ಮ ಸಂಘಕ್ಕೆ ತಿಳಿಸಿದರೆ ನಮ್ಮ ಸಂಘದ ವತಿಯಿಂದ ಅವರ ಮಕ್ಕಳಿಗೆ ಶಿಕ್ಷಣದ ಸಲುವಾಗಿ ಆರೋಗ್ಯದ ಸಲುವಾಗಿ ಸಹಾಯವನ್ನು ನಾವು ನೀಡುತ್ತೇವೆ ಈ ಒಂದು ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಕಾರ್ಮಿಕರ ಆರೋಗ್ಯದ ಹಿತರಕ್ಷಣೆ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ನಾವು ಸಹಾಯವನ್ನು ನೀಡುತ್ತೇವೆ ಹಾಗೂ ಸರ್ಕಾರದ
ಹಲವಾರು ಯೋಜನೆಗಳನ್ನು ನಮ್ಮ ಪೌರ ಕಾರ್ಮಿಕರು ಪಡೆದುಕೊಂಡು ಅವರ ಜೀವನದಲ್ಲಿ ಬದಲಾವಣೆ ಆಗಬೇಕು ಅವರು ಕೂಡ ಆರ್ಥಿಕದಿಂದ ಒಂದು ಬದಲಾವಣೆ ಆಗಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲ ಪೌರ ಕಾರ್ಮಿಕರ ಸಿಬ್ಬಂದಿ ವರ್ಗದವರಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಪುರಸಭೆ ಸದಸ್ಯ ಸಾಬೀರ್ ಜಮಾದತ್ ಪ್ರತಿಯೊಬ್ಬ ಮಹಿಳಾ ಕಾರ್ಮಿಕರಿಗೆ ಪೌರ ಕಾರ್ಮಿಕರ ದಿನಾಚರಣೆಯ ನಿಮಿತ್ತವಾಗಿ ಸೀರೆಗಳನ್ನು ವಿತರಿಸಿದರು. ಸಮಾರಂಭದಲ್ಲಿ ಟಿಕೆ ಜಮಖಂಡಿ ಸ್ವಾಗತಿಸಿದರು. ಸಮಾರಂಭದಲ್ಲಿ ಅತಿಥಿ ಸ್ಥಾನವನ್ನು ಮುಖ್ಯಾಧಿಕಾರಿ ಸುಂದರ್ ರೋಗಿ ಅಲಂಕರಿಸಿದ್ದರು. ಪೌರ ನೌಕರ ಸಂಘದ ಅಧ್ಯಕ್ಷ ಪ್ರಕಾಶ್ ಹೊನಮಾನೆ, ಸಿದ್ದಪ್ಪ ಡಂಗೇರ್, ಸಂತೋಷ್ ಜೋಗಳೆ, ಬಾಬು ಮಿರ್ಜೆ, ಕಿರಣ್ ಯರಂಡೋಳೆ, ಮಾರುತಿ ಕೌಲ್ಗೆ, ಶೀನು ಮದ್ರಾಸಿ, ಸಂಜು ಹಾವಪ್ಪಗೋಳ್, ಸಂದೀಪ್ ಮಕ್ವಾನ್, ಆರೇ ಸೋಗಿ, ಜಗದೀಶ್ ಪಾಟೀಲ್, ಶ್ರೀಮತಿ ಖೋತ್ ಸೇರಿದಂತೆ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು.